ಎಲ್ಲರಿಗೂ ಸಿಂಪಲ್ ಟ್ರಕ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಪೊಲೀಸ್ ಕಾನ್ಸ್ಟೇಬಲ್ ಒಳಗಡೆ ಪಿ ಎಸ್ ಐ ಮೆಂಟಾಲಿಟಿ ಕ್ವೆಶನ್ ಪೇಪರ್ನ ಬಿಡಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗಾಗಲೇ ಸಾಕಷ್ಟು ಬಿಡಿಸಿದ್ದೀನಿ ಬಟ್ ಒತ್ತು ಆಗಿ ಆಯಾ ಇಯರ್ ಕ್ವಶನ್ ಪೇಪರ್ನ ಮಾತ್ರ ಬಿಡಿಸ್ತಾ ಇರ್ತೀನಿ ಹಾಗಾದರೆ ಪಿ ಎಸ್ ಐ ಮೆಂಟಾಲಿಲಿಟಿ ಕ್ವಶನ್ಸ್ ಇಕ್ಸಾಮ್ ಡೇಟ್ ಅಪ್ಪ ಅಂದ್ರೆ ಹನ್ನೆರಡು ಒಂದು ಎರಡು ಸಾವಿರದ ಮೂರನಲ್ಲಿ ನಡೆದಂಥ ಒಂದು ಪಿ ಎಸ್ ಐ ಎಕ್ಸಾಮ್ನಲ್ಲಿ ಎಷ್ಟು ಕ್ವಶನ್ಸ್ ನಾನು ಮೆಟಾಲಿಲಿಟಿ ಕೇಳಿದಾನೆ ಸಿಂಪಲ್ ಆಗಿ ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ ಈಗಾಗಲೇ ಎರಡು ಸಾವಿರದ ಒಂದು ಈಗ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಈ ಪ್ಲೇ ಲಿಸ್ಟ್ನಲ್ಲಿ ಹಾಕ್ತಿರ್ತೀನಪ್ಪಾ ಅಂದ್ರೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಎಲ್ಲವೂ ಸರಿಯಾಗಿ ಸಿಗ್ತವೆ ಎಲ್ಲ ನೋಡ್ಕೊಳ್ಳಿ ನೋಡ್ಕೊಡ್ರಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಚಿಸಿದ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎರಡು ನೋಡ್ಕೊಳ್ಳಿ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತ ಕೇಳ್ದಾನೆ ಇಲ್ಲಿ ಸಿಂಪಲ್ ಇದನ್ನು ಅನಾಲಿಸಿಸ್ ಮಾಡಿಕ ಆನ್ಸರ್ ಮಾಡೋದು ಇದನ್ನೇ ಸೂತ್ರ ಹಾಕಿ ಮಾಡ್ಬೇಕಂತೇನಿಲ್ಲ ಫಸ್ಟ್ ಕ್ವೆಶನ್ ಏನಿದೆಪ್ಪ ಅಂದ್ರೆ ಒಂದು ರೈಲು ಗಾಡಿ ಹತ್ತು ಕಿಲೋಮೀಟರ್ ದೂರವನ್ನು ಹದಿನೈದು ನಿಮಿಷಗಳಲ್ಲಿ ಕ್ರಮಿಸಿದಾಗ ಅದರ ವೇಗವೇನು ಅಂತ ಕ್ವಶನ್ ಇದೆ ಇಲ್ಲಿ ನೋಡ್ರಿ ಒಂದು ರೈಲು ಗಾಡಿ ಹತ್ತು ಕಿಲೋಮೀಟ್ರ್ ದೂರವನ್ನು ಎಷ್ಟು ನಿಮಿಷದಲ್ಲಿ ಕ್ರಮಿಸ್ತದಪ್ಪ ಅಂದ್ರೆ ಹದಿನೈದು ನಿಮಿಷದಲ್ಲಿ ಕ್ರಮಿಸ್ತದಪ್ಪ ಅಂದರೆ ಹತ್ತು ಕಿಲೋಮೀಟರ್ ದೂರವನ್ನು ಎಷ್ಟು ಕಿಲೋಮಿ ಎಷ್ಟು ನಿಮಿಷದಲ್ಲಿ ಇದು ಹದಿನೈದು ನಿಮಿಷದಲ್ಲಿ ಅದು ಏನಾಗ್ತದಪ್ಪ ಅಂದರೆ ಕ್ರಮಿಸ್ತದೆ ಹಾಗಾದರೆ ಅದರ ವೇಗ ಇವೇನು ಅಂತ ಕ್ವಶನ್ ಕೇಳ್ತಾನೆ ಅದರ ವೇಗ ಏನು ಹಾಗಾದರೆ ಹತ್ತೇ ಕಿಲೋಮೀಟ್ರನ್ನ ಹದಿನೈದು ನಿಮಿಷನ ಕ್ಲಿಕ್ ಅದು ಏನಪ್ಪ ಅಂದ್ರೆ ಕ್ರಮಿಸ್ತಪ್ಪ ಅಂದರೆ ಹತ್ತು ನಿಮ್ ಹದಿನೈದು ನಿಮಿಷ ಒಳಗಡೆ ಹತ್ತು ಕಿಲೋಮೀಟ್ರ್ ಕ್ರಮಿಸ್ತಪ್ಪ ಅಂದ್ರೆ ಅದರ ವೇಗ ಕಂಡು ಅಂದ್ರೆ ನಮ್ಗೆ ಒಂದು ಗಂಟೆಕ್ಕೆ ಎಷ್ಟು ಒಂದು ಗಂಟೆಗೆ ಎಷ್ಟು ಸ್ಪೀಡ್ ಹೋಗ್ತದ ಅಂತ ಗೊತ್ತಾಗಬೇಕು ಈಗ ಬರೀ ಹದಿನೈದು ನಿಮಿಷಕ್ಕೆ ಹತ್ತು ಕಿಲೋಮೀಟ್ರ್ ಹೋದ್ರೆ ಈಗ ಟೋಟಲ್ ಅರುವತ್ತು ನಿಮಿಷದ ಅಂದರೆ ಈ ಅರವತ್ತು ನಿಮಿಷ ಇತ್ತಪ್ಪ ಅಂದ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ತೈತಿ ಆದರೆ ವೇಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಗಂಟೆಗೆ ಒಂದು ಗಂಟೆಗೆ ಎಷ್ಟು ಹೋಗ್ತದೆ ಅಂತ ಕ್ವೆಶನ್ ಕೇಳಿದಾರೆ ಒಂದು ಗಂಟೆಗೆ ಎಷ್ಟು ಇಲ್ಲಿ ನೋಡ್ರಿ ಈ ರೀತಿ ಮ್ಯಾಚ್ ಮಾಡಿಬಿಡ್ರಿ ಇಲ್ಲಿ ಈ ರೀತಿ ಕರ್ತಾ ಹೋಗ್ಲಿಕ್ಕೆ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಚ್ ಮಾಡಿ ಹದಿನೈದು ಅಷ್ಟೇ ಅರವತ್ತು ರೀ ಹದಿನೈದು ನಾಲ್ಕಲೇ ಅರವತ್ತು ಹೋದ ಅದೇ ರೀತಿಯಾಗಿ ಅಲ್ಲಿ ನಾಲ್ಕಲೇ ಮಲ್ಟಿಪ್ಲೇಷನ್ ಮಾಡಿದ್ರಂದ್ರೆ ಇಲ್ಲಿ ನಾಲ್ಕಲೇ ಹತ್ತು ನಾಲ್ಕಲೇ ಎಷ್ಟು ರೀ ನಲವತ್ತು ನಲವತ್ತು ಕಿಲೋಮೀಟರ್ ಪರ್ ಅವರ್ ಏನಾಗ್ತದಪ್ಪ ಅಂದ್ರೆ ಆ ರೈಲಿನ ವೇಗ ಇರ್ತದೆ ಅದರ ವೇಗ ಎಷ್ಟಪ್ಪ ಅಂದ್ರೆ ಒಂದು ಗಂಟೆಗೆ ನಲವತ್ತು ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತದೆ ಇನ್ನು ಸಿಂಪಲ್ ಆಗಿ ಹದಿನೈದು ನಿಮಿಷಕ್ಕೆ ಕತ್ತು ಹೋದ್ರೆ ಅರವತ್ತು ನಿಮಿಷ ಅಂದರೆ ಅಷ್ಟಂತೆ ಇಷ್ಟೇ ಓಕೆ ಈ ರೀತಿ ಸಿಂಪಲ್ ಆಗಿ ಬಿಡಿಸ್ಕೋಬೇಕು ಹೀಗಾಗಿ ಒಂದು ಗಂಟೆಗೆ ನಲವತ್ತು ಕಿಲೋಮೀಟ್ರ್ ವೇಗದಲ್ಲಿ ಅದರ ವೇಗ ಇರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನು ಎಂಬುವನು ಒಂದು ಕೆಲಸವನ್ನು ಆರು ದಿವಸಗಳಲ್ಲಿ ಮಾಡಬಲ್ಲ ಅದೇ ಕೆಲಸವನ್ನು ಬಿ ಎಂಬುವನು ಹನ್ನೆರಡು ದಿನಗಳಲ್ಲಿ ಮಾಡಬಲ್ಲ ಇಬ್ಬರೂ ಒಟ್ಟಿಗೆ ಆ ಕೆಲಸವನ್ನು ಮಾಡಿದರೆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಇದು ಸಮಯ ಮತ್ತು ಕೆಲಸದ ಮೇಲೆ ಕ್ವಶನ್ ಕೇಳ್ತಾನೆ ಇಲ್ಲಿ ಎ ಮತ್ತು ಬಿ ಇಬ್ಬರು ಇದ್ದಾರೆ ಇದನ್ನು ಎ ಇನ್ ಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ದಲ್ಲಿ ಹಾಕಿ ಮಾಡ್ಕೋಬೋದು ಇಲ್ಲಿ ಎಲ್ ಸಿ ಮುಖಾಂತರ ನಿಮ್ಗೆ ಹೇಳ್ತೇನೆ ನಾನು ಎ ಒಂಬುವನು ಒಂದು ಕೆಲಸ ಎ ಎಷ್ಟಿದ್ದಾನೆ ಎ ಒಂಬುವನ್ನು ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾನೆ ಆರು ದಿವಸಗಳಲ್ಲಿ ಮಾಡ್ತಾನೆ ಎ ಕೆಲಸ ಆರು ದಿನಗಳಲ್ಲಿ ಮಾಡ್ತಾನೆ ಅದೇ ಕೆಲಸವನ್ನು ಬಿ ಬಿ ಎಂಬುವನು ಎಷ್ಟು ದಿನದಲ್ಲಿ ಮಾಡ್ತಾನಪ್ಪ ಅಂದ್ರೆ ಹನ್ನೆರಡು ದಿನಗಳಲ್ಲಿ ಮಾಡಿ ಮುಗ್ತಾನೆ ಇಬ್ಬರು ಒಟ್ಟಿಗೆ ಅಂದರೆ ಎ ಪ್ಲಸ್ ಬಿ ಇಬ್ಬರು ಕೂಡಿ ಕೆಲಸ ಮಾಡೋಕ್ಕತ್ತರಪ್ಪ ಅಂದರೆ ಎಷ್ಟು ದಿನದಲ್ಲಿ ಆ ಕೆಲಸ ಮಾಡಿ ಮುಗ್ತಾರಪ್ಪ ಅಂದರೆ ಇದ್ರ ಎಲ್ ಸಿ ಎಮ್ ತೊಗೋತೀನಿ ನಾನು ಈಗ ಆರು ಮತ್ತು ಹನ್ನೆರಡು ಎಲ್ ಸಿ ಎಮ್ ಎಷ್ಟಪ್ಪ ಅಂದರೆ ಹನ್ನೆರಡು ಯಾಕಪ್ಪ ದೊಡ್ಡ ಸಂಖ್ಯೆ ನೋಡಿರಿ ಹನ್ನೆರಡು ಹನ್ನೆರಡನ್ನ ಹಿಂದಿನ ಸಂಖ್ಯೆ ಆರು ಭಾಗಕಾರ ಮಾಡ್ತದಪ್ಪ ಅಂದ್ರೆ ಅದೇ ಎಲ್ ಸಿ ಎಮ್ ಆಗಿರ್ತದೆ ಹೀಗಾಗಿ ಈ ಎಲ್ ಸಿ ಎಮ್ ಮ್ಯಾಚ್ ಮಾಡಿರಿ ಆರು ಎಷ್ಟಲೇ ಹನ್ನೆರಡು ಆರೆಡಲೆ ಹನ್ನೆರಡು ನೆಕ್ಸ್ಟ್ ಇಲ್ಲಿ ಹನ್ನೆರಡು ಒಂದಲೆ ಹನ್ನೆರಡು ಮ್ಯಾಚ್ ಆಯಿತಾ ಹಾಗಾದರೆ ಎ ಕೆಲಸ ಎಷ್ಟಾಯ್ತಪ್ಪ ಅಂದ್ರೆ ಎರಡು ಬಿ ಎ ಕೆಲಸ ಎಷ್ಟಂದ್ರೆ ಒಂದು ಇವರಿಬ್ಬರು ಒಟ್ಟಿಗೆ ಕೂಡಿ ಮಾಡ್ತಾರಪ್ಪ ಅಂದ್ರೆ ಎರಡು ಕೆಲಸಗಳನ್ನು ಕೂಡಿಸ್ಕೋಬೇಕು ಎರಡು ಕೆಲಸ ಒಂದು ಕೆಲಸ ಟೋಟಲ್ ಕೆಲಸ ಎಷ್ಟಾಯ್ತು ರೀ ಮೂರು ಕೆಲಸ ಹಾಗಾದ್ರೆ ಈ ಮೂರು ಕೆಲಸಗಳನ್ನು ಇಬ್ಬರು ಒಟ್ಟಿಗೆ ಅಂತ ಹೇಳ್ತಾರೆ ಎಷ್ಟು ದಿನದಲ್ಲಿ ಮಾಡ್ತಾರಪ್ಪ ಅಂದ್ರೆ ಮೂರು ಒಂದ್ಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ಒಟ್ಟು ಎಷ್ಟು ದಿನದಲ್ಲಿ ಆ ಕೆಲಸ ಮಾಡಿ ಮುಗಿಸ್ತಾರಪ್ಪ ಅಂದ್ರೆ ನಾಲ್ಕು ದಿನದಲ್ಲಿ ಮಾಡಿ ಮುಗಿಸ್ತಾರೆ ಆಪ್ಷನ್ ಎಲ್ಲಿದೆ ನೋಡಿರಿ ಮೂರು ಎರಡು ನಾಲ್ಕು ಹಾಂ ಹಾಗಾಗಿ ಮೂರು ಇಸ್ ದ ರೈಟ್ ಆನ್ಸರ್ ನೋಡಿರಿ ನಾಲ್ಕು ದಿನದಲ್ಲಿ ಆ ಕೆಲಸನ ಮಾಡಿ ಮುಗಿಸ್ತಾರೆ ಎ ಮತ್ತು ಬಿ ಇಲ್ಲಪ್ಪ ಅಂದ್ರೆ ನೀವು ಇದನ್ನು ನಿಮ್ಗೆ ಸೂತ್ರ ಹಾಕಿ ಹೇಳ್ರಿಪ್ಪ ಅಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇದ್ರೊಳಗಡೆ ಹಾಕಿ ಮಾಡ್ತಾರೆ ಎ ಒಂದು ಒಂದು ಆರು ದಿನ ಇನ್ನೊಂದು ಹನ್ನೆರಡು ದಿನ ಅಂದರೆ ಒಂದು ಆರು ಇಂಟು ಹನ್ನೆರಡು ಎರಡು ಕೂಡಿಸ್ರಿ ಒಂದಿಲ್ಲಿ ಇಂಟು ಮಾಡಿದರೆ ಇಲ್ಲಿ ಕೆಳಗಡೆ ಕೂಡಿಸ್ಕೋಬೇಕು ಎ ಬಿದು ಹನ್ನೆರಡು ಒಂದು ಆರು ಕೂಡಿಸಿದ್ರೆ ಹದಿನೆಂಟು ಆರು ಒಂದ್ಲೇ ಆರು ಆರು ಮೂರಲೇ ಹದಿನೆಂಟು ಮೂರು ಒಂದ್ಲೆ ಮೂರು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಒಂದೇ ನಾಲ್ಕೇ ಬರ್ತದೆ ಹೀಗಾಗಿ ನಾಲ್ಕು ದಿನದಲ್ಲಿ ಆ ಕೆಲಸನ ಇಬ್ಬರು ಕೂಡಿ ಎ ಮತ್ತು ಬಿ ಮಾಡಿ ಮುಗಿಸ್ತಾರೆ ಈ ರೀತಿ ಆಗಿ ಬಿಡಿಸ್ಕೋಬೇಕು ಈ ನೆಕ್ಸ್ಟ್ ಕ್ವಶನು ಒಂದು ಹಳ್ಳಿಯ ಜನಸಂಖ್ಯೆ ಈಗ ಎಷ್ಟಿದೆಯಪ್ಪ ಅಂದರೆ ಎಂಟು ಸಾವಿರ ಇದೆ ಮತ್ತು ಜನಸಂಖ್ಯೆ ಐದು ಪ್ರ ಐದು ಪರ್ಸೆಂಟೇಜ್ ಪ್ರಕಾರ ಹೆಚ್ಚುತ್ತದೆ ಮೂರು ವರ್ಷಗಳ ನಂತರ ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತೇಳಿ ಈ ಕ್ವಶನ್ ನಿಮ್ಗೆ ಬಿಡಿಸಿ ಆನ್ಸರ್ ನಾನು ಒಂದು ಕ್ಲಾರಿಫಿಕೇಷನ್ ಹೇಳ್ತೀನಿ ಅವಾಗ ಯಾಕಪ್ಪ ಅಂದ್ರೆ ಆಪ್ಷನ್ ಇದೆ ಇಷ್ಟೇ ಇದಾವೆ ಅಲ್ಲಿ ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಎಂಟು ಸಾವಿರ ಇದೆ ಪ್ರಸ್ತುತವಾಗಿ ಎಂಟು ಸಾವಿರ ಇದೆ ಎಷ್ಟು ಪರ್ಸೆಂಟೇಜ್ ಪ್ರಕಾರ ಹೆಚ್ಚುತ್ತದಪ್ಪ ಅಂದರೆ ಐದು ಪರ್ಸೆಂಟೇಜ್ ಹೆಚ್ಚುತ್ತದತ್ತೆ ಹಾಗಾದರೆ ಇದಕ್ಕೆ ಐದು ಎಂಟು ಸಾವಿರಕ್ಕೆ ಐದು ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಚಾಪ್ಟ್ರು ನೋಡಿ ಬಂದವ್ರಿಗೆ ಈಜಿ ಆಗ್ತದೆ ಹತ್ತು ಪರ್ಸೆಂಟೇಜ್ ಅಂದರೆ ಏನು ಮಾಡಬೇಕು ಅಂತೇಳಿ ನೀವು ಒಂದು ಸೊನ್ನೆ ತೆಗಿಬೇಕು ಐದು ಪರ್ಸೆಂಟೇಜ್ ಅಂದರೆ ಹತ್ತು ಪರ್ಸೆಂಟೇಜ್ ಅಂದರೆ ಎಂಟುನೂರು ಆಯಿತು ಐದು ಪರ್ಸೆಂಟೇಜ್ ಕೇಳಿದರೆ ಐದು ಪರ್ಸೆಂಟೇಜ್ ಹೆಚ್ಚಾಗ್ತದೆ ಅಂದರೆ ಎಂಟುನೂರ ಅರ್ಧ ನಾಲ್ಕುನೂರು ಹೌದಾ ಈ ಎಂಟು ಸಾವಿರ ಇದ್ದಿದ್ದು ಈ ನಾಲ್ಕುನೂರು ಕುಡಿಸಿದ್ರಪ್ಪ ಅಂದರೆ ಎಂಟು ಸಾವಿರದ ನಾಲ್ಕನೂರ ಆಯಿತು ಇದು ಒಂದು ವರ್ಷಕ್ಕಾಯಿತು ಈ ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಮತ್ತೆ ಐದು ಪರ್ಸೆಂಟೇಜ್ ಏನಾಗ್ತದಪ್ಪ ಅಂದರೆ ಹೆಚ್ಚುತ್ತದೆ ಅಂತ ಹೇಳ್ತಾರೆ ಹತ್ತು ಪರ್ಸೆಂಟೇಜ್ ಎಂಟುನೂರ ನಲವತ್ತು ಆದರೆ ಐದು ಪರ್ಸೆಂಟೇಜ್ ಐದು ಪರ್ಸೆಂಟೇಜ್ ಅಂದ್ರೆ ಅದರ ಅರ್ಧ ಮಾಡಬೇಕು ಎಂಟರ ಅರ್ಧ ನಾಲ್ಕು ನಾಲ್ಕರ ಅರ್ಧ ಎರಡು ಇದು ಜೀರೋ ಓಕೆ ಎಂಟು ಎಂಟು ನಾಲ್ಕುನೂರ ಇಪ್ಪತ್ತಾಯಿತು ಈಗ ಎಂಟು ಸಾವಿರದ ನಾಲ್ಕುನೂರಕ್ಕೆ ಈ ನಾಲ್ಕುನೂರ ಇಪ್ಪತ್ತು ಕುಡಿಸಿದ್ರೆ ಮತ್ತೆ ಎಷ್ಟಾಗ್ತದೆ ನೋಡಿರಿ ಎಂಟು ಸಾವಿರದ ಈ ನಾಲ್ಕುನೂರಕ್ಕೆ ನಾಲ್ಕುನೂರ ಇಪ್ಪತ್ತಕ್ಕೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತಾಗ್ತೈತೆ ಹೌದಾ ಇದು ಎಂಟು ಸಾವಿರದ ಎಂಟುನೂರ ಇಪ್ಪತ್ತಾಗ್ತೈತೆ ಎಂಟು ಸಾವಿರದ ನಾಲ್ಕನೂರಕ್ಕೆ ಈ ನಾಲ್ಕುನೂರ ಇಪ್ಪತ್ತು ಕುಡಿಸಿದ್ರಪ್ಪ ಅಂದರೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತಾಯಿತು ಇದು ಒಂದು ವರ್ಷ ಆಯಿತು ಇದು ಎರಡು ವರ್ಷ ಆಯಿತು ನಮ್ಮ ಮೂರು ವರ್ಷ ಕೇಳಿದಾರವರು ಹೌದಾ ಎಷ್ಟು ವರ್ಷ ಕೇಳಿದ್ದಾರೆ ನಂತರ ಹೆಚ್ಚುತ್ತದೆ ಮೂರು ವರ್ಷಗಳ ಕೇಳಿದಾರಲ್ಲ ಇನ್ನೊಂದು ವರ್ಷದ ನಾವು ಕಂಡು ಹಿಡ್ಕೋಬೇಕು ಇದಕ್ಕೆ ಮತ್ತೆ ಐದು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗಿರಿ ಐದು ಪರ್ಸೆಂಟೇಜ್ ಅಂದರೆ ನಮಗೆ ಅದ್ರ ಸಂಖ್ಯೆನ ಅರ್ಧ ಮಾಡಿಕೊಡ್ರಿ ಎಂಟರದ ನಾಲ್ಕು ಎಂಟರ ಅರ್ಧ ನಾಲ್ಕು ಎರಡರ ಅರ್ಧ ಒಂದು ಈ ಎಂಟು ಸಾವಿರದ ಎಂಟುನೂರ ಇಪ್ಪತ್ತಕ್ಕೆ ಎಷ್ಟನ್ನು ಕೂಡಿಸ್ಬೇಕು ನೀವು ನಾಲ್ಕುನೂರ ನಲ್ವತ್ತೊಂದು ಕೂಡಿಸ್ಬೇಕು ಈಗ ಒಂದಕ್ಕೊಂದು ಎರಡು ಎರಡು ನಾಲ್ಕು ಆರು ಎಂಟು ಆರು ಹನ್ನೆರಡು ಒಂದು ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ಸಾವಿರದ ಎರಡು ನೂರ ಅರುವತ್ತೊಂದು ಬತ್ತು ಬಟ್ಟ ಆಪ್ಷನ್ನಲ್ಲಿ ಇಲ್ಲಿಲ್ಲ ಬಟ್ ಆಪ್ಷನ್ನಲ್ಲಿ ಒಂಬತ್ತು ಸಾವಿರದ ಎರಡು ನೂರ ಹದಿನಾರು ಇದೆ ಇದನ್ನು ಎಲ್ಲರೂ ಆನ್ಸರ್ ಹಾಕಿದ್ದಾರೆ ಯಾಕಪ್ಪ ಅಂದರೆ ಇದು ಆರು ಈ ಬಂದಿದೆ ಒಂದು ಕಡೆ ಬಂದಿದೆ ನಾ ಇದನ್ನು ಹಾಕ್ಬೋದಾಗಿತ್ತು ನಿಮ್ಗೆ ಬಟ್ ಅಲ್ಲಿ ಆಪ್ಷನ್ ಏನಿದೆ ಸರ್ ಇಲ್ಲಿ ಒಂಬತ್ತು ಸಾವಿರದ ಎರಡುನೂರ ಹದಿನಾರು ಆಪ್ಷನ್ ಇದೆ ಹೀಗಾಗಿ ನಾವೇನು ಮಾಡೋಕಪ್ಪ ಅಂದ್ರೆ ಇದೇ ಆಪ್ಷನ್ ಏನಾಗಿದೆಪ್ಪ ಮಿಸ್ ಮ್ಯಾಚ್ ಆಗಿದೆ ಅವ್ರದ್ದು ಹೀಗಾಗಿ ಇದಕ್ಕೆ ಗ್ರೇಸ್ ಆನ್ಸರು ನಿಮ್ಗೆ ಅಲ್ಲಿ ಅವಾಗಿನ ಎಕ್ಸಾಮ್ನಲ್ಲಿ ಕೊಟ್ಟಿರ್ತಾರೆ ಹೀಗಾಗಿ ಒಂಬತ್ತು ಸಾವಿರದ ಎರಡುನೂರ ಹದಿನಾರನ್ನು ಹಾಕಿದರೆ ಓಕೆ ಅದರ ಕರೆಕ್ಟ್ ಆನ್ಸರ್ ಎಷ್ಟಪ್ಪ ಅಂದರೆ ಒಂಬತ್ತು ಸಾವಿರದ ಎರಡುನೂರ ಅರವತ್ತೊಂದು ಏನಾಗಿರ್ತದಪ್ಪ ಅಂದ್ರೆ ಹಳ್ಳಿಯ ಜನಸಕ್ಕೆ ಹೆಚ್ಚಾಗಿರ್ತದೆ ಮೂರು ವರ್ಷಕ್ಕೆ ಓಕೆ ಇಷ್ಟು ಕ್ವಶನ್ಸ್ಗಳನ್ನು ಈ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ನ ಕೇಳಿದರೆ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರದು ಕ್ವಶನ್ ಪೇಪರ್ ಅವ್ರು ನಾನು ಏನು ಏನು ಮಾಡ್ತೀನಪ್ಪ ನೆಕ್ಸ್ಟ್ ನೆಕ್ಸ್ಟದಲ್ಲಿ ಡಿಸ್ಕಸ್ ಮಾಡ್ತೀನಿ ಇದೇ ರೀತಿಯಾಗಿ ಎಲ್ಲವೂ ಸಿಂಪ್ಲೆಸ್ಟ್ ವೇದಲ್ಲಿ ಹೇಳ್ಕೊಡ್ತಾ ಇರ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲವೂ ಕೂಡ ಎಂಡ್ ತಂದು ಎಲ್ಲ ಕ್ವೆಶನ್ಸ್ಗಳು ಉಪಯುಕ್ತ ಆಗಿದ್ದಾವೆ ಥ್ಯಾಂಕ್ ಯು